ವಚನಗಳು. ಇಲ್ಲಿ ನಿಮಗೆ ಇಬ್ಬರು ವಚನಗಾರರ ಒಂದು ವಚನಗಳನ್ನು ಕೊಟ್ಟಿದ್ದಾರೆ. ಒಂದು ಬಸವಣ್ಣನವರ ವಚನಗಳು, ಮತ್ತೊಂದು ಉರಿಲಿಂಗ ಪೆದ್ದಿಯವರ ವಚನಗಳು. ಮೊದಲಿಗೆ ಬಸವಣ್ಣನವರ ವಚನಗಳನ್ನು ನೋಡೋದಾದರೆ, ಭಕ್ತಿ ಭಂಡಾರಿ ಎಂದೇ ಪ್ರಸಿದ್ಧರಾದ ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಅವರು ನೈಜ ಭಕ್ತಿಯನ್ನು ನಡವಳಿಕೆಗಳಲ್ಲಿ ಆಗುವ ಕೆಲವು ಬದಲಾವಣೆಗಳ ಮೂಲಕ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಮನುಷ್ಯರ ನಡುವೆ ಮನಸ್ಸು ಬೆರೆತಾಗ ತನು ಅಂದರೆ ದೇಹ ಕರಗಬೇಕು, ಸ್ಪರ್ಶದಲ್ಲಿ ಪುಳಕ ಅಂದರೆ ರೋಮಾಂಚನ ಉಂಟಾಗಬೇಕು, ಪರಸ್ಪರ ಒಬ್ಬರನ್ನೊಬ್ಬರು ಕಂಡಾಗ ಆನಂದ ಬಾಷ್ಪ ಸುರಿಯುವಂತಹ ಭಾವುಕತೆಗಳಿರಬೇಕು, ಮಾತನಾಡುವಾಗ ಗಂಟಲು ತೇವಗೊಳ್ಳಬೇಕು ಅಂದರೆ ಎದೆ ತುಂಬಿ ಧ್ವನಿ ಮೃದುವಾಗಬೇಕು. ಇವು ಕೂಡಲ ಸಂಗಮನ ನಿಜ ಭಕ್ತರ ಗುಣಗಳು. ಈ ಲಕ್ಷಣಗಳು ಇಲ್ಲವಾದರೆ ಅದು ತೋರಿಕೆ ಡಾಂಬಿಕತೆ ಎನ್ನಿಸಿಕೊಳ್ಳುತ್ತದೆ. ತನ್ನ ಸಹಜೀವಿಗಳೊಡನೆ ಮಾನವೀಯತೆಯೇ ಬೆಳೆಸಿಕೊಳ್ಳದ ಮನುಷ್ಯ ಯಾವುದೇ ಕಾರಣಕ್ಕೂ ದೇವರ ಪ್ರೀತಿಗೆ ಪಾತ್ರರಾಗಲು ಸಾಧ್ಯವಿಲ್ಲ ಎಂಬುದನ್ನು ಬಸವಣ್ಣನವರು ನಿರೂಪಿಸಿದ್ದಾರೆ. ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಹಲವಾರು ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಸಾಕಷ್ಟು ಹಣ ಐಶ್ವರ್ಯವಿದ್ದರೂ ಅದನ್ನು ಅನುಭವಿಸಲು ಆರೋಗ್ಯ ಆಯಸ್ಸು ಮುಖ್ಯವಾಗಿರಬೇಕು. ಅವುಗಳು ಇಲ್ಲದಿದ್ದರೆ ಎಲ್ಲವೂ ನಿರರ್ಥಕ. ಹಾಗೆಯೇ ಏಡಿಯ ಕೈಯಲ್ಲಿ ಚಂದ್ರಾಯುಧ ಕೊಟ್ಟರೆ ಅದನ್ನು ಆತ ಉಪಯೋಗಿಸಲು ಅಸಮರ್ಥನಾದ ಕಾರಣ ಅದು ವ್ಯರ್ಥವಾಗುತ್ತದೆ. ಕಣ್ಣು ಕಾಣದ ಕುರುಡನ ಕೈಯಲ್ಲಿ ಕನ್ನಡಿಯನ್ನು ಕೊಟ್ಟರೆ ತನ್ನನ್ನು ತಾನು ನೋಡಿಕೊಳ್ಳಲಾಗದೆ ಅದರಿಂದ ಅವನಿಗೆ ಏನೂ ಪ್ರಯೋಜನವಿರುವುದಿಲ್ಲ. ಅದೇ ರೀತಿ ಬೆಲೆ ಬಾಳುವ ರತ್ನವನ್ನು ಮಂಗನ ಕೈಗೆ ಕೊಟ್ಟರೆ ಆ ರತ್ನದ ಬೆಲೆ ಮಂಗನಿಗೇನೂ ಗೊತ್ತು? ಈ ಹಿನ್ನೆಲೆಯಲ್ಲಿ ನೋಡುವುದಾದರೆ ಶಿವಶರಣನಾದವನಿಗೆ ಲಿಂಗ ಪೂಜೆ ಶರಣಪಥದ ಅರಿವು ಇಲ್ಲದಿದ್ದರೆ ಆ ಪೂಜೆಯೂ ನಿರರ್ಥಕ ಎಂಬುದಾಗಿ ಬಸವಣ್ಣನವರು ಹೇಳಿದ್ದಾರೆ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಬಹಳ ಮಾರ್ಮಿಕವಾಗಿ ತಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ. ಅಂದರೆ ಒಲೆ ಹತ್ತಿ ಉರಿದರೆ ನಾವು ನಿಲ್ಲಬಹುದು, ಆದರೆ ದರೆಯೇ ಹತ್ತಿ ಉರಿಯುತ್ತಿದ್ದರೆ ಅಲ್ಲಿ ನಿಲ್ಲುವುದಿರಲಿ, ಯಾರೂ ಕೂಡ ಬದುಕಲು ಸಾಧ್ಯವಿಲ್ಲ. ಹಾಗೆಯೇ ನೀರಿಗೆ ಅಡ್ಡ ಕಟ್ಟಿದ ಏರಿಯೇ ನೀರನ್ನು ಕುಡಿದರೆ, ಬೇಲಿಯೇ ಎದ್ದು ಹೊಲವನ್ನು ಮೇದರೆ, ಮನೆಯ ಗೃಹಿಣಿಯೇ ತನ್ನ ಮನೆಯಲ್ಲಿ ಕಳ್ಳತನವನ್ನು ಮಾಡಿದರೆ, ಅಮೃತವಾಗಿರಬೇಕಿದ್ದ ತಾಯಿಯ ಎದೆ ಹಾಲು ವಿಷವಾದರೆ, ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಬದುಕುವುದಾದರೂ ಅಥವಾ ಉಳಿಯುವುದಾದರೂ ಹೇಗೆ? ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಹೇಳಿದ್ದಾರೆ. ಅಂದರೆ ಒಬ್ಬ ಭಕ್ತ ಅಸಹಾಯಕನಾಗಿ ದೇವರ ಆಶೀರ್ವಾದಕ್ಕೆ ಮೊರೆ ಇಡುವ ಸಂದರ್ಭದಲ್ಲಿ ದೇವರು ಎಲ್ಲವನ್ನೂ ಕಾಪಾಡುತ್ತಾನೆ ಎಂದು ದೇವರ ಬಳಿ ಹೋದರೆ, ದೇವರೇ ಕಾಪಾಡದಿದ್ದರೆ ಯಾರನ್ನು ತಾನೇ ಬೇಡುವುದು ಎಂದು ಅರ್ಥಪೂರ್ಣವಾಗಿ ಇಲ್ಲಿ ವಿವರಿಸಿದ್ದಾರೆ ಬಸವಣ್ಣನವರು. ಇನ್ನು ಉರಿಲಿಂಗ ಪೆದ್ದಿಯ ವಚನಗಳನ್ನು ನೋಡುವುದಾದರೆ, ಇವರ ವಚನಗಳ ಅಂಕಿತ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಶಿವನ ಅಸ್ತಿತ್ವವು ಈ ಜಗತ್ತಿನಲ್ಲಿ ಎಲ್ಲಾ ಕಡೆಯೂ ಇರುವುದೆಂಬುದನ್ನು ಹಲವಾರು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಸೂರ್ಯನಿಲ್ಲದೆ ಹಗಲಾಗಲು ಸಾಧ್ಯವಿಲ್ಲ, ದೀಪವಿಲ್ಲದೆ ಬೆಳಕು ಕಾಣಲು ಆಗುವುದಿಲ್ಲ, ಅಂತೆಯೇ ಪುಷ್ಪವಿಲ್ಲದೆ ಅದರ ಪರಿಮಳವನ್ನು ಅರಿಯಲಾಗದು. ಈ ರೀತಿಯಾಗಿ ಭಕ್ತಿಗೆ ಬೇಕಾದ ಪರಿಜ್ಞಾನವು ಪರಿಶುದ್ಧವು ಇಲ್ಲದೆ ಶಿವನನ್ನು ಕಾಣಲು ಸಾಧ್ಯವಿಲ್ಲ. ಅತಿ ಶ್ರೇಷ್ಠ ಪರಶಿವನಿಂದಲೇ ಲಿಂಗವು ತೋರುವುದು. ಆದ್ದರಿಂದ ನಿಜವಾದ ಭಕ್ತನಿಗೆ ದೇವರನ್ನು ಅರಿಯುವಂತಹ ವಿಧಾನ ಮುಖ್ಯವಾಗಿ ಬೇಕಾಗುತ್ತದೆ ಎಂದು ವಚನಕಾರರು ತಿಳಿಸಿದ್ದಾರೆ. ಮುಟ್ಟಿದ್ದನ್ನು ಚಿನ್ನವಾಗಿಸುವ ಪರುಷದ ಅಂದರೆ ಶಿಲೆಯ ಗೃಹದೊಳಗಿದ್ದವನು ಮನೆ ಮನೆಗೆ ಭಿಕ್ಷೆ ಬೇಡಲು ಹೋಗುವುದಿಲ್ಲ. ನದಿಯಲ್ಲಿಯೇ ಇದ್ದವನು ಬಾಯಾರಿಕೆಯಾದರೆ ಅಲ್ಲಿಯೇ ಇರುವ ಶುದ್ಧವಾದ ನದಿ ನೀರನ್ನು ಕುಡಿಯುತ್ತಾನೆಯೇ ವಿನಃ ಕೆಟ್ಟ ಕಲುಷಿತಗೊಂಡಿರುವ ಕೆರೆಯ ನೀರನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಮಂಗಳ ಸ್ವರೂಪ ಶಿವಲಿಂಗವನ್ನು ದೇಹದಲ್ಲಿ ಧರಿಸಿದ ಭಕ್ತನು ಮತ್ತೆ ಅನ್ಯ ಲಿಂಗಗಳನ್ನು ನೆನೆಯಲು ಸಾಧ್ಯವಿಲ್ಲ. ಹಾಗೆ ನೆನೆಯುತ್ತಾನೆಂದರೆ ಅವನಿಗೆ ಶಿವನಲ್ಲಿ ದೃಢ ಭಕ್ತಿ ಇಲ್ಲವೆಂದು ಅರ್ಥ. ಅವನ ಭಕ್ತಿ ತೋರಿಕೆಯ ಭಕ್ತಿಯಾಗುತ್ತದೆ ಎಂದು ಉರಿಲಿಂಗ ಪೆದ್ದಿಯವರು ತಿಳಿಸಿದ್ದಾರೆ. ಗುರು
ಲಘುವಾಗಲಾರ, ಲಘು ಗುರುವಾಗಲಾರ ಎಂದರೆ ಅಗುರವಾದ ವರ್ತನೆಯುಳ್ಳವನು ಗುರುವಾಗಲಾರ, ಶ್ರೇಷ್ಠವಾದ ಗುರುವು ಅಗುರವಾಗಿ ವರ್ತಿಸಲೂ ಸಾಧ್ಯವಿಲ್ಲ ಎಂದರ್ಥ. ಗುರುವು ಲಘುವಾಗಿ ವರ್ತಿಸಿದರೆ ಅದು ಆಚಾರ ಎನ್ನಿಸುವುದಿಲ್ಲ. ಗುರುವಾದವನು ಲಿಂಗ ಜಂಗಮ ಪ್ರಸಾದಗಳನ್ನು ಹಗುರವಾಗಿ ಕಂಡರೆ ತಾನೇ ಲಘುವಾಗುತ್ತಾನೆಂದು ಹೇಳುವ ಮೂಲಕ ಗುರುವಾದವನು ಘನವೆತ್ತ ಗುಣವನ್ನು ಹೊಂದಿರಬೇಕು ಎಂಬ ಆಶಯವನ್ನು ಇಲ್ಲಿ ಉರಿಲಿಂಗ ಪೆದ್ದಿಯವರು ಹೊಂದಿದ್ದಾರೆ.